ನಮಸ್ಕಾರ ಅಂಡ್ ಕೊನಿಚ್ಚಿವ ಎಲ್ರಿಗೂ. ರಿಯಲ್ ಫನ್ ಈಗ ಶುರು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ನ RX-Z ನ ಕಂಪ್ಲೀಟ್ ಮಾಡಿಫಿಕೇಶನ್ ಮುಗಿದಿದೆ. ಏನೇನೋ ಚೇಂಜ್ ಮಾಡಿದ್ದೀನಿ. 3 ಲಕ್ಷಕ್ಕೆ ತಂದು 35,000-40,000 ದುಡ್ಡು ಹಾಕಿದ್ದೀನಿ ಇದ್ರ ಮೇಲೆ. ಅದರ ಪ್ರತಿಫಲನೇ ಇಷ್ಟು ಕ್ಲೀನ್ ಲುಕಿಂಗ್ 5-speed ಒರಿಜಿನಲ್ RX-Z ಬೈಕ್ ನೀವು ನೋಡ್ತಾ ಇದ್ದೀರಾ. ಎಸ್, ಸೈಲೆನ್ಸರ್ ಮಾತ್ರ 4-speed. ಯಾಕೆ ಅಂದರೆ ಕ್ಯಾಟ್ಲಿಕ್ ಕನ್ವರ್ಟರ್ ಸೌಂಡು ನನಗೆ ಅಷ್ಟು ಸಮಾಧಾನ ಆಗಲಿಲ್ಲ, ತುಂಬ ಮೈಲ್ಡ್ ಆಗಿತ್ತು. ಅದು ಬಿಟ್ಟರೆ ಪಕ್ಕ ಸ್ಟಾಕ್ ಕಂಡೀಷನಲ್ಲಿದೆ, ಪಕ್ಕ ಕುದುರೆ ಥರ ಓಡ್ತಾ ಇದೆ. ಬನ್ನಿ ಈಗ ಸೈಲೆನ್ಸರ್ ಸೌಂಡ್ ಇನ್ನೊಂದು ಸ್ವಲ್ಪ ಕಾರ್ಬನ್ ಬಿದ್ದರೆ ಸೆಟ್ ಆಗಿಬಿಡುತ್ತೆ. ರೈಡ್ ಹೆಂಗಿರುತ್ತೆ ಚೆಕ್ ಮಾಡೋಣ ಬನ್ನಿ. ಟಡಾನ್ ಟಡಾನ್ ಟಡಾನ್. ಕಾರ್ ಅವರು ನೋಡ್ತಾರೆ ಈ ತರ ಸೌಂಡ್ ಕೇಳದೆ ಒಂದು ಮಜಾಗರು. ಬನ್ನಿ ರೈಡ್ ಹಂಗಿರುತ್ತೆ ನೋಡೋಣ. ಲೆಟ್ಸ್ ಗೋ. ಇವಾಗ ಕರೆಕ್ಟಾಗಿ ಹಿಡಿದ್ರೆ ಚಕ್ ಅಂತ ಎದ್ಬಿಡುತ್ತೆ ವೀಲು. ಸದ್ಯಕ್ಕೆ ಬೇಡ. ಥರ್ಡ್ ಗೇರ್ 80, ಫೋರ್ತ್ ಗೇರ್ 100. ಹೆಂಗ್ ನೋಡ್ತಾವ್ರೆ ನೋಡ್ರಿ ಎಲ್ಲ. ಓಕೆ ಓಕೆ ಅಂತವ್ರೆ. ಸಿಕ್ಕಾಪಟ್ಟೆ ಗಾಳಿ. ಏಯ್ ಹೊಡೆಯೋಣ ಇಲ್ಲಿ. ಒಂದೊಂದು ಮಾಡು ಒಂದೊಂದು ಚೇಂಜಸ್ ಮಾಡ್ತಿದ್ದಂಗೆ +5 +10 kilometers ಆಡ್ ಆಗ್ತಾ ಇದೆ. ಈಗ ಆರಾಮಾಗಿ 130 ಹೋಯ್ತು. ಆರಾಮಾಗಿ ಏನಿಲ್ಲ, 130 ಹೋಯ್ತು. ಬಡ್ಕೋತೈತೆ ಗುರು, ಬಾಯ್ ಬಡ್ಕೋತೈತೆ. ಯಪ್ಪ ಹೈವೇಲಿ ಒಂಚೂರು ಹೀಟ್ ಮಾಡ್ಕೊಂಡು ಬಂದಿದ್ದೀನಿ. ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಸಾದವರು, ಮುದುಕರು, ಮುದುಕಿರು, ಆಂಟಿರು ಎಲ್ಲ ನೋಡ್ತಾರೆ. ಓಡ್ಸೋ ನನಗೆ ಎದೆ ಜಲ್ ಅಂತೈತೆ ಈ ಸೈಲೆನ್ಸರ್ ಹಾಕಿದ್ಮೇಲೆ. ಏನಿಲ್ಲ, ಸ್ಟಾಕ್ ಸೈಲೆನ್ಸರ್. ಇನ್ನು ಇದಕ್ಕೆ ಚೇಂಬರ್ ಹಾಕಿದ್ರೆ ಏನು ಕತೆನಪ್ಪ. ಅಂಕಲ್ ನೋಡ್ತಾವ್ರಿ, ಆಂಟಿ ನೋಡ್ತಾವ್ರಿ, Insta 360 ಡ್ರೋನ್ ಅಂಬಾರ, ಬೇಗ US ಇಂದ ತಗೊಂಬಾರಪ್ಪ.
ಬನ್ನಿ ಸ್ನೇಹಿತರೆ, ನಮ್ಮ ಆರ್ ಎಕ್ಸ್ ಝಡ್ ಗೇರ್ ಟು ಗೇರ್ ಎಷ್ಟು ಟಾಪ್ ಎಂಡ್ ಹೋಗುತ್ತೆ, ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ನೋಡೋಣ, ಚೆಕ್ ಮಾಡೋಣ ಬನ್ನಿ. ಫುಲ್ಲು ಇವಾಗ ಸ್ಟಾಕಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಕಮ್ ಆನ್ ಲೆಟ್ಸ್ ಗೋ, ರೆಡಿ ಟು ರೋಡ್. ರೋಡ್ ಸ್ವಲ್ಪ ಬ್ಯುಸಿ ಇದೆ, ಮೋಸ್ಟ್ಲಿ ಮುಂದೆ ಚೆಕ್ ಮಾಡ್ತೀನಿ. ಓಕೆ, ಇಲ್ಲಿಂದ ಝೀರೋ ಫಸ್ಟ್ ಗೇರ್. ಗೇರ್ಸ್ ಆಯ್ತು, 110 ತನಕ ಫಿಫ್ತ್ ಹಾಕಕ್ಕಾಗಿಲ್ಲ. ಫಿಫ್ತ್ ಎಲ್ಲರೂ ಹಾಕಿದ್ದು ಒಂದು ಸಪ್ರೇಟ್ ಹಾಕ್ತೀನಿ. ಫಿಫ್ತ್ ಗೇರಲ್ಲಿ ಟಾಪ್ ಸ್ಪೀಡ್ ಎಷ್ಟು ಟಚ್ ಆಗುತ್ತೆ ಅಂತ ಚೆಕ್ ಮಾಡೋಕ್ಕಾಗಿಲ್ಲ. ನಮ್ಗೇನು ಗುರು, ಬೈಕರ್ಸ್ಗಳಿಗೆ ಟೋಲ್ ಫ್ರೀ, ಕಾರ್ ಅವರಾದರೆ ದುಡ್ಡು ಕಟ್ಟಬೇಕು, ನಾವಾದರೆ ಪ್ಯಾನ್ ತಾರಿಸ್ಕೊಂಡು ಹೋಗ್ಬೋದು. ಇನ್ನೊಂದು ಸ್ವಲ್ಪ ದೂರ ಹೋಗಿ ಆರಾಮಾಗಿ ವಿಡಿಯೋ ಮುಗಿಸ್ಕೊಂಡು ಬರೋಣ ಬನ್ನಿ. ಲಿಟ್ರಲಿ ಸೂಪರ್ ಬೈಕರ್ಸ್ ಅವರು ಸೌಂಡ್ ಮಾಡಿದಾಗ ದೂರದಿಂದನೂ ಆ ಫೀಲಿಂಗ್ ಕೇಳ್ಸುತ್ತೆ. ಓಡಿಸೋನ್ಗೆ ಇದೇ ಸೂಪರ್ ಬೈಕ್ ಗುರು, ಅಷ್ಟು ವಾಮ್ ಫೀಲಿಂಗ್ ಬೋನ್ನುತ್ತೆ ಗಾಡಿ. ಬನ್ನಿ ಒಂದು ಟಾಪ್ ಸ್ಪೀಡ್ ಒಂದು ಚೆಕ್ ಮಾಡಿಬಿಟ್ಟು ವಾಪಸ್ ಮನೆಗೆ ಹೋಗೋಣ. ಬಂದ್ರಪ್ಪ, ಈ ಕಡೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಒಂದು 40-50 ಕಿಲೋಮೀಟ್ರ್ ಬೇರೆ ಓಡಿಸ್ಬಿಟ್ಟಿದ್ದೀನಿ. ಸ್ವಲ್ಪ ರೆಸ್ಟ್ ಬೇಕು ಇಂಜಿನ್ಗೆ. ಲೈಟಾಗಿ ರೆಸ್ಟ್ ಕೊಟ್ಟು ನಾವೊಂದು ಕಾಫಿ ನೋಟಿನೋ ಕುಡಿದು, ಅಭ್ಯಾಸ ಇಲ್ಲ ನಮ್ಮ ವೀಡಿಯೋಗೋಸ್ಕರ, ಇವತ್ತು ಒಂದು ಕಾಫಿ ನೋಟಿನೋ ಕುಡಿದು ಆಮೇಲೆ ಈ ಕಡೆಯಿಂದ ಯೂಟರ್ನ್ ಎತ್ಕೊಂಡು ಹೋಗಿ ಸ್ಪೀಡ್ ಟೆಸ್ಟ್ ಮಾಡೋಣ. ಆ್ಯಕ್ಚುಲಿ ಹೊರಗಡೆ ಹೋಗ್ತಾ ಇರೋರು ಜಾಸ್ತಿ ಇದ್ದಾರೆ, ಬೆಂಗಳೂರಿಗೆ ಬರೋರು ಕಮ್ಮಿ. ಇವತ್ತು ಸಂಡೇ, ಈವ್ನಿಂಗ್ ಆದರೆ ಜಾಸ್ತಿ ಆಗ್ತಾರೆ. ಅಷ್ಟಲ್ಲಿ ಮುಗಿಸ್ಕೊಬಿಡೋಣ. ಏನು ಹೆಸರು? ಶ್ರೀನಿಧಿ. ಝಡ್ ಎಷ್ಟಾನಾ? RX 100 ಇತ್ತ ಮೊದಲು? ನೋಡಿ, ಗಾಡಿ ನೋಡಿದ ತಕ್ಷಣ ಬಂದು ಮಾತಾಡ್ಸಿದ್ದಾರೆ. ASN ವ್ಲಾಗ್ಸ್ ಅಂತ. ಇದು ಯೂಟ್ಯೂಬಾ? ಇದು ಇನ್ಸ್ಟಾಲು ಫಾಲೋ ಮಾಡು, ಹಾಕ್ತೀನಿ. ಓಕೆನಾ? ನಿನ್ನ ವೀಡಿಯೋ ಬರುತ್ತೆ. ಥ್ಯಾಂಕ್ ಯು, ಬಾಯ್. ನೋಡಿ ಸ್ನೇಹಿತರೆ, RX 100 ಇತ್ತಂತೆ. ಫುಲ್ ಖುಷಿಯಾಗಿ ಹೋಗ್ತಾ ಇದ್ದೇನೆ ಝಡ್ ನೋಡಿದ ತಕ್ಷಣ. ನನಗೆ ಝಡ್ಡೇ ಇಷ್ಟ ಅಂತ. ಹಿಂಗೆ ಇದ್ರ ಕ್ರೇಜು ಚಿಕ್ಕ ಹುಡುಗರಿಗೆ ಜಾಸ್ತಿ ಗುರು ದೊಡ್ಡವ್ರಿಗಿಂತ. ಫುಲ್ಲು ನೋಡ್ತಾ ಇದ್ದ. ಏನು ಮಾಡೋದು, ಕೆಲವರು ಬೈಕರ್ಸು ಇರ್ತಾರೆ, ಆದರೆ ಈ ಬೈಕ್ಸ್ ಬಗ್ಗೆ ಅಷ್ಟು ಗೊತ್ತಿರಲ್ಲ. ನನಗೂ ಗೊತ್ತಿರಲಿಲ್ಲ ಕೆಲವು ವರ್ಷದ ಹಿಂದೆ, ಸುಮ್ಮನೆ ತಲೆಯಲ್ಲಿತ್ತು. ಇವಾಗ ಇದ್ರ ಬಗ್ಗೆ ತಿಳ್ಕೊತಾ ಇದ್ದೀನಿ ಅಷ್ಟೇ. ಲೆಟ್ಸ್ ಗೋ. ಕ್ಯಾಮ್ರಾ ಇದೆ ಅಂತ ನೋಡ್ತಾ ಇದ್ದೆ. ಬನ್ರಪ್ಪ, ಈಗ ಶುರು ಮಾಡೋಣ. ಟಾಪ್ ಗೇರ್ ಟೆಸ್ಟಿಂಗ್ ಒಂದೇ ಬಾಕಿ ಇರೋದು, ಮಿಕ್ಕಿದ್ದೆಲ್ಲ ಗೇರ್ದಾಗಿದೆ. ಹುಡುಗರು ಬಂದರು. ಹೇಳಿ ಬ್ರೋ, ಬೆಂಗಳೂರು. ಇನ್ಸ್ಟಾ ID ಇದೆ ನೋಡಿ, ASN ವ್ಲಾಗ್ಸ್ ಅಂತ. ASN ವ್ಲಾಗ್ಸ್ ಅಂತ ಇನ್ಸ್ಟಾ ID ಇದೆ ನೋಡಿ, ಇನ್ಸ್ಟಾಲ್ ಆಗ್ತಾ ಇರ್ತೇನೆ. ಇಲ್ಲಿ ಒಂದೇನೋ ಸುಮ್ಮನೆ ರೈಡಿಗೆ ಬಂದೆ ಸಂಡೇ ಅಂತ. ಹಾಂ, ಶಿವಗಂಗೆ ರೋಡಾ? ಇಲ್ಲ, ಸುಮ್ಮನೆ ಬಂದೆ ಇವತ್ತು, ಪ್ಲಾನ್ ಇರಲಿಲ್ಲ. ಸುಮ್ಮನೆ ನೆಲಮಂಗ್ಲ ಹತ್ರ ಬಂದೆ, ಅಲ್ಲೂ ಬರೀ ಗಾಡಿಗಳಿತ್ತು, ಇಲ್ಲಿ ಬಂದೆ ಇಲ್ಲೂ ಇತ್ತು. ಟಿಫನ್ ಮಾಡ್ಕೊಂಡು ಯೂಟರ್ ನೋಡ್ಯಾನ ಅಂತ ತೆಗ್ದೆ ಅಷ್ಟೆ. ಇದಾ 3:30 ಹತ್ತತ್ರ ಈಗ ರೆಡಿ ಎಲ್ಲ ಮಾಡಿಸಿರೋದಕ್ಕೆ. ಹೆಂಗಿದೆ? ನನಗೆ ಸಾಕು ಬ್ರೋ, ಸಿಟಿಲಿ ಓಡಾಡ್ತೀನಿ ಡೈಲಿ, ಅದಕ್ಕೆ ಆಫೀಸ್ಗೆಲ್ಲ ತೊಗೊಂಡು ಹೋಗ್ತೀನಿ. ಅಲ್ಲಿ ಹಿಡಿದ್ರೆ ಸುಮ್ಮನೆ ಸೀಸ್ ಆಗ್ಬಿಡುತ್ತೆ ಗಾಡಿ, ಅದಕ್ಕೆ ಸ್ಟಾಕಲ್ಲಿದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಬನ್ರಪ್ಪ, ಈಗ ಸ್ಪೀಡ್ ಟೆಸ್ಟ್ ಮಾಡೋಣ.
ನೋಡಿದ್ರಲ್ಲ ಸ್ನೇಹಿತರೆ, ಟಾಪ್ ಸ್ಪೀಡ್ 130 ಹೋಯ್ತು. ಇಷ್ಟು ಸಾಕು, ಸ್ಟಾಕು 4 ಸ್ಪೀಡ್ ಸೈಲೆನ್ಸರ್ ಅಲ್ಲಿ 130 ಹೋಗ್ತಾ ಇದೆ ಅಂದ್ರೆ ಇದಕ್ಕಿಂತ ನಮಗೆ ಬೇಡ. 140-150 ಎಲ್ಲ ಹೇಳ್ತಾರೆ, ನಮಗೆ ಸ್ಟಾಕ್ ಅಲ್ಲಿ ಇಷ್ಟು ಓಡ್ತಾ ಇದೆ. ಮಸ್ತ್ ಆಗಿ ರೆಡಿ ಆಗಿದೆ ಗಾಡಿ, ಫುಲ್ ಸೆಟ್ ಆಗಿದೆ. ಶಿವಣ್ಣಂಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಇನ್ನಲ್ಲಿದೆ ಗುರು ಮಜಾ. ಬನ್ನಿ ಈಗ ಪ್ಯೂರ್ ರೈಡ್ನ ಎಂಜಾಯ್ ಮಾಡೋಣ. 80-90 ಹೋದ್ರೂ ಒಳ್ಳೆ ಮಜಾ ಇರುತ್ತೆ ಗಾಡಿ. ಜನ್ಮಕ್ಕೆ ಹೋಗು. ಒನ್ 130.